ನಮಸ್ಕಾರ ಸಂಸ್ಥಾನಿನ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ಹೌಸ್ ಪ್ಲಾನಿಂಗ್ ಕಣ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಆನ್ ಮಾಡಿ. ನನ್ನ ಚಾನಲ್ನಲ್ಲಿ ಎಲ್ಲ ರೀತಿಯ ನಿಮಗೆ ಹೌಸ್ ಫ್ಲೋ ಪ್ಲಾನಿಂದ ಹಿಡಿದು ವಾಸ್ತುವಿನಿಂದ ಹಿಡಿದು 3D 2D ಇಂದ ಹಿಡಿದು ಪ್ರತಿಯೊಂದು ಡೀಟೇಲ್ಸು ಹಾಗೆ ಕಾಸ್ಟ್ ಬಗ್ಗೆ ಇಂದ ಹಿಡಿದು ಎಸ್ಟಿಮೇಷನ್ ಹಿಡಿದು ಪ್ರತಿಯೊಂದು ವಿಡಿಯೋಸ್ ಕೂಡ ನಿಮಗೆ ಒಂದಿರುತ್ತೆ. ಸ್ನೇಹಿತರೆ ನಿಮ್ಮ ಪ್ರಶ್ನೆ ಏನಿದೆ ಅನ್ನೋದು ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿದರೆ ನಾನು ಆ ವಿಷಯದ ಬಗ್ಗೆ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಬಲಿ ಸ್ನೇಹಿತರೆ ಪೂರ್ತಿ ವಿಡಿಯೋ ನೋಡ್ಕೊಂಡು ಬರೋಣ. ಸ್ನೇಹಿತರೆ ನೀವು ನೋಡ್ತಾ ಇರುವಂತಹ ಸೈಟು ಇದು ಹಾವೇರಿಲಿ, ಹಾವೇರಿ ನಂದಿ ಲೇಔಟ್ ಅನ್ನೋ ಒಂದು ಲೇಔಟ್ ಅಲ್ಲಿ ಇರುವಂತಹ ಸೈಟು. 30x50 ಇರುವಂತಹ ಡೈಮೆನ್ಷನ್ ಇರುವಂತಹ ಸೈಟು. ಈ ಸೈಟ್ ಅಲ್ಲಿ ಒಂದು ಕನ್ಸ್ಟ್ರಕ್ಷನ್ ಬಂದಿದೆ ನಮಗೆ, ಗ್ರೌಂಡ್ ಫ್ಲೋರ್ 2BHK ಮಾಡುವಂತದ್ದು ಕೆಲಸ ಕೂಡ ಈಗ ಸ್ಟಾರ್ಟ್ ಮಾಡಬೇಕಾಗಿದೆ. ಇವತ್ತು ಸೈಟ್ ಅನ್ನ ನಾನು ಬಂದು ಇಲ್ಲಿ ಕೆಲಸಗಾರ ಜೊತೆ ಮಾತಾಡಿ ಕೆಲಸದ ಒಂದು ರೇಟ್ ಅನ್ನು ಮಾತುಕತೆಗೋಸ್ಕರ ಸೈಟಿಗೆ ಬಂದಿದ್ದೀನಿ. ನೋಡ್ತಾ ಇರ್ಬೋದು ಹಾವೇರಿಲಿ ಬಂದ್ಬಿಟ್ಟು ಲೇಬರ್ ಕಾಸ್ಟ್ ಬಂದ್ಬಿಟ್ಟು 250 rupees ಪರ್ ಸ್ಕ್ವೇರ್ ಫೀಟ್ ಸ್ಲ್ಯಾಬ್ ಮೆಜರ್ಮೆಂಟ್ ಅಂತ ಹೇಳ್ತೀವಿ. ಬಿಲ್ಟ್ಅಪ್ ಏರಿಯಾ ಆಗಿರ್ಬೋದು ಆ ತರದಲ್ಲಿ ಬರೋದಿಲ್ಲ, ಕಾರ್ಪೆಟ್ ಏರಿಯಾ ಆ ತರದಲ್ಲಿ ಬರೋದಿಲ್ಲ, ಸ್ಲ್ಯಾಬ್ ಟು ಸ್ಲ್ಯಾಬ್ ಬರುತ್ತೆ. ಏನು ಮೇಲ್ಗಡೆ ನಾವು ಕಾಂಕ್ರೀಟೀಕರಣ ಸ್ಲ್ಯಾಬ್ ಹಾಕ್ತಿವಲ್ಲ ಅದ್ರ ಮೇಲೆ ಪರ್ ಸ್ಕ್ವೇರ್ ಫೀಟ್ 250 rupees ತಗೊಳ್ತಾರೆ. 250 rupees ಒಂದು ಚದರ ಅಡಿಗೆ. ಇದರಲ್ಲಿ ಪ್ಯಾರಾಪಿಟ್ ಸಪರೇಟ್ ಇರುತ್ತೆ, ಫ್ರಂಟ್ ಎಲಿವೇಶನ್ ಸಪರೇಟ್ ಇರುತ್ತೆ, ಕಂಪೌಂಡ್ ಸಪರೇಟ್ ಇರುತ್ತೆ, ಸಮ್ ಟ್ಯಾಂಕ್ ಅಥವಾ ಟಾಯ್ಲೆಟ್ ಫಿಟ್ ಎರಡರಲ್ಲಿ ಒಂದನ್ನು ಮಾಡಿಕೊಡ್ತಾರೆ, ಒಂದಕ್ಕೆ ಮತ್ತೆ ಸಪರೇಟ್ ಪೇಡ್ ಮಾಡಬೇಕಾಗುತ್ತೆ. ಪಿಲ್ಲರಿಗೆ ಎಕ್ಸಾಂಪ್ಷನ್ ಮಾಡಿಕೊಡೋದಿಲ್ಲ, ಫೌಂಡೇಶನ್ ಒಳಗಡೆ ಸಾಯಿಲ್ ಫಿಲ್ಲಿಂಗ್ ಇರೋದಿಲ್ಲ, ಇದೆಲ್ಲ ಸಪರೇಟ್ ವರ್ಕ್ ಮಾಡಬೇಕಾಗ್ತದೆ. ಇವರು ಶಟ್ಟರಿಂಗ್ ಅಂದರೆ ಫಾರ್ಮ್ ವರ್ಕ್ ಅಂತ ಏನು ಹೇಳ್ತೀವಲ್ಲ ಅದು, ಮತ್ತೆ ವಾಲ್ ಲಿಂಟಲ್ ಸ್ಲ್ಯಾಬ್ ಪ್ಲಾಸ್ಟರಿಂಗ್ ವರ್ಗೂ ಇವ್ರು ಮಾಡಿ ಕೆಲಸ ಮಾಡ್ತಾರೆ, ಫ್ಲೋರಿಂಗ್ ಪಿಸಿಸ್ ಇವ್ರಿಗೂ ಇವ್ರು ವರ್ಕ್ ಮಾಡ್ತಾರೆ. ಇದಕ್ಕೆ 250 rupees ಫಸ್ಟ್ ಸ್ಕ್ವೇರ್ ಫೀಟ್ ಲೇಬರ್ ಕಾಸ್ಟ್ ಇದೆ. ಇಲ್ಲಿ ಪೇಂಟಿಂಗ್ ಮತ್ತೆ ಗ್ರಾನೈಟ್ ಕಾರ್ಪೆಂಟರ್ ಎಲ್ಲ ಸಪರೇಟ್ ಇರುತ್ತೆ. ಇದು 250 rupees ಅಲ್ಲಿ 250 rupees ಇವ್ರದ್ದು ಇಷ್ಟೇ ಕೆಲಸ ಬರುತ್ತೆ. 30x50 ಅಲ್ಲಿ ಕಾರ್ ಪಾರ್ಕಿಂಗ್ಗೆ ಮುಂದೆ ಸ್ವಲ್ಪ ಸ್ಥಳವನ್ನು ಇಳಿಸಿ 2BHK ಪ್ಲಾನ್ ಮಾಡಿದೀವಿ ನಾವು. 25x33 ಆಯ ಇರುವಂತ ಧ್ವಜಾಯ ಬರುತ್ತೆ ಇದು. ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಆಯಸ್ ಏನು ಏನು ಎಲ್ಲ ಹೇಳ್ತೀನಿ ನಾನು. 25x33 ಅಲ್ಲಿ ಕಾರ್ ಹೊರಗಡೆ ಇರುವ ಸಿಟ್ಔಟ್ ಏರ್ಕೇಸ್ ಎಲ್ಲ ಬಿಟ್ಬಿಟ್ಟು ಬರುವಂತ ಇರೋ ಬಿಲ್ಟ್ಅಪ್ ಏರಿಯಾ. 25x33 ಅಲ್ಲಿ ಮನೆ, ಮತ್ತೆ ಬ್ಯಾಕ್ ಸೈಡ್ ಸೆಟ್ ಬ್ಯಾಕ್ ಅಲ್ಲಿ ಒಂದು 4x4 ಫೀಟ್ ಅಲ್ಲಿ ವರ್ಕ್ ಏರಿಯಾ ಕೂಡ ಇದೆ ಇವರಿಗೆ. ಅಲ್ಲಿ ಒಂದು ಜನರಲ್ ಟಾಯ್ಲೆಟ್ ಕೂಡ ಇರುತ್ತೆ. ಇದರ ಒಟ್ಟು ಬಜೆಟ್ ಬಂದ್ಬಿಟ್ಟು ಮೇಲ್ಗಡೆ ಒಂದು ರೂಮ್ ಕೂಡ ಮಾಡುವಂತಿದೆ, ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಇರುವಂತದ್ದು ಒಂದು ರೂಮ್ ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ಲಿ. ಸೊ ಇದರ ಟೋಟಲ್ ಬಜೆಟ್ ಬಂದ್ಬಿಟ್ಟು 31 lakh. 31 lakh ಅಲ್ಲಿ ನಾವು ಏನೆಲ್ಲ ಮಾಡ್ತಾ ಇದ್ದೀವಿ, ಏನ್ ಮೆಟೀರಿಯಲ್ ಅನ್ನ ಹಾಕ್ತೀವಿ, ಯಾವ ಕ್ವಾಲಿಟಿಯಲ್ಲಿ ಮಾಡ್ತೀವಿ ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಹಾವೇರಿ ಭಾಗದವ್ರು ಯಾರಾದರೂ ಈ ವಿಡಿಯೋವನ್ನು ನೋಡ್ತಾ ಇದ್ರೆ, ನಿಮಗೆ ಏನಾದ್ರೂ ಮನೆ ಕಟ್ಟುವ ಪ್ಲಾನ್ ಏನಾದ್ರು ಇದ್ರೆ ನನ್ನ ಈ ವಿಡಿಯೋದಲ್ಲಿ ನನ್ನ ಮೊಬೈಲ್ ನಂಬರ್ ಕೂಡ ಇರುತ್ತೆ, ನೀವು ಬೇಕಿದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಈ ಸೈಟಿಗೂ ನನ್ನ ಮನೆಗೂ 60 kilometers ಆಗುತ್ತೆ, 60 kilometers ಡಿಸ್ಟೆನ್ಸ್ ಇದೆ. ಡೈಲಿ ಬರೋದಿಲ್ಲ, ಸೊ ಇಂಪಾರ್ಟೆಂಟ್ ಯಾವಾಗಿರುತ್ತೆ ಅವಾಗ ವಿಸಿಟಿಂಗ್ ತಗೊಳ್ತಾ ಇರ್ತೀವಿ. ನನ್ನ ಮನೆ ಬಂದ್ಬಿಟ್ಟು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸೊರಬ ತಾಲೂಕು ಜಡೆ ಅಂತ ಹೇಳಿ ಬರುತ್ತೆ. ನಾನು ಜಡೆಯಿಂದ ಬಾದಾಮಿವರೆಗೂ ಕೆಲಸ ಮಾಡಿಸ್ತಾ ಇದ್ದೀನಿ. ಬಾದಾಮಿಯಲ್ಲಿ ಕೂಡ ನನ್ನ ಕನ್ಸ್ಟ್ರಕ್ಷನ್ ಗಳು ನಡೀತಾ ಇದಾವೆ, ಅನೋಟಿಯಲ್ಲಿ ನಡೀತಾ ಇದ್ದಾವೆ, ನನ್ನ ಲೋಕಲ್ ಅಲ್ಲಿ ನಡೀತಾ ಇದ್ದಾವೆ. ಈ ಸೈಟ್ಗೆ ಪೂರ್ವ ಈಶಾನ್ಯದಲ್ಲಿ ಬೋರ್ವೆಲ್ ಗುಡಿಸಿದ್ದಾರೆ, ನೀರು ಕೂಡ ಸಿಕ್ಕಿದೆ. ಅದೇ ರೀತಿಯಾಗಿ ಮರಳನ್ನು ನೋಡಬಹುದು, ಮರಳು ತುಂಬಾ ಚೆನ್ನಾಗಿದೆ, ಸ್ವಲ್ಪ ರೇಟ್ ಕೂಡ ಇಲ್ಲಿ ಕಡಿಮೆ ಇದೆ, ತುಂಬಾ ಚೆನ್ನಾಗಿದೆ ಮರಳು. ಇದು ಸೈಟ್ ಬಂದು ಕಾರ್ನರ್ ಸೈಟ್, ದಕ್ಷಿಣಕ್ಕೆ ಮತ್ತು ಪೂರ್ವಕ್ಕೆ ರೋಡ್ ಬರುತ್ತೆ ಇದಕ್ಕೆ. ಇದು ಕಾರ್ನರ್ ಸೈಟ್ ಆಗಿರೋದ್ರಿಂದ ತುಂಬಾ ಚೆನ್ನಾಗುತ್ತೆ ಮನೆ. ಹಾಗೆ ಪಾರ್ಕಿಂಗ್ ವ್ಯವಸ್ಥೆ ಸ್ವಲ್ಪ ಹೊರಗಡೆ ಗಾಡಿಗಳು ನಿಲ್ಲಿಸಿಕೊಳ್ಳಲು, ಪಾರ್ಕಿಂಗ್ ವ್ಯವಸ್ಥೆ ಒಳಗೆ ಬಿಟ್ಟು ಹೊರಗಡೆ ನಿಲ್ಲಿಸಿಕೊಳ್ಳೋಕೆ ಕೂಡ ಇವರಿಗೆ ಅವಕಾಶ ಇರುತ್ತೆ. ಫಂಕ್ಷನ್ ಎಲ್ಲ ಆದಾಗ ಸ್ಪೇಸ್ ಸಿಗುತ್ತೆ. ಕಾರ್ನರ್ ಸೈಟ್ ಅಲ್ಲಿ ಇದೊಂದು ಯಾವಾಗೂ ಬೆನಿಫಿಟ್ಸ್ ಇರುತ್ತೆ. ಈ ಹಾವೇರಿ ಭಾಗದಲ್ಲಿ ಹೆಚ್ಚಾಗಿ ಇಟ್ಟಿಗೆಯಲ್ಲಿ ಮನೆ ಕಟ್ತಾರೆ, ಯಾಕಂದ್ರೆ ಇಲ್ಲಿ ಅವೈಲೇಬಲ್ ಇರುವಂತಹ ಮೆಟೀರಿಯಲ್ ಇಟ್ಟಿಗೆ. ಓನರ್ ರಿಕ್ವೈರ್ಮೆಂಟ್ ಬಂದ್ಬಿಟ್ಟು ಲ್ಯಾಟರ್ ಸ್ಟೋನ್ ಬೇಕು ಅಂತ ಹೇಳಿದ್ದಾರೆ, ಕೆಂಪು ಕಲ್ಲು ಅಂತ ಹೇಳ್ತೀವಿ, ಜಮ್ಮಿಟ್ಟಿಗೆ ಅಂತ ಹೇಳ್ತೀವಿ, ಆ ಕಲ್ಲನ್ನ ಓನರ್ ಕೇಳಿದ್ದಾರೆ. ಸೊ ಅದನ್ನ ಇಲ್ಲಿಗೆ ನಾವು ಈಗ ಇಂಪೋರ್ಟ್ ಮಾಡಿಸ್ಕೊಂಡು ವರ್ಕ್ ಸ್ಟಾರ್ಟ್ ಮಾಡಬೇಕು. ಫೌಂಡೇಶನ್ ಬಂದು ಪಕ್ಕದೊಂದು ಮನೆ ಆಗಿದೆ, ಈಗ ಆ ಮನೆ 4 feet ಕಟ್ಟಿದ್ದಾರೆ, ಆದ್ರಿಂದ ಈ ಮನೆ ಕೂಡ 4 feet ಕಟ್ಟಬೇಕಾಗ್ತದೆ. ಪಕ್ಕದ ಒಂದು ಲೈನ್ ಅಲ್ಲಿ ಮನೆಗಳು ಇದ್ದಾಗ ತಗ್ಗಲ್ಲಿ ಕಟ್ಟಲಿಕ್ಕೆ ಆಗುದಿಲ್ಲ, ಅದು ಸರಿ ಕೂಡ ಕಾಣೋದಿಲ್ಲ. ಅದಕ್ಕೋಸ್ಕರ ಈಗ 4 feet ಫೌಂಡೇಶನ್ ಪ್ರೆಸೆಂಟ್ ಇರುವ ಗ್ರೌಂಡ್ ಇಂದ ರೈಸ್ ಮಾಡಬೇಕಾಗುತ್ತೆ. ಕಾಂಕ್ರೀಟ್ ಬೇಸ್ ಅಲ್ಲಿ ಯಾವಾಗಲೂ 1.5 feet ಮಾತ್ರ ಬರುತ್ತೆ, 18 inches ಮಾತ್ರ ಇರುತ್ತೆ. ಸೊ ಅದಕ್ಕಿಂತ ಎತ್ತರ ಕಟ್ಟೋದಿದ್ರೆ ಅದರ ಖರ್ಚು ವೆಚ್ಚವನ್ನ ಮನೆ ಮಾಲೀಕರು ಭರ್ತಿ ಮಾಡಬೇಕಾಗುತ್ತೆ. ನಾವು ಆದಷ್ಟು ಮಟ್ಟಿಗೆ ವಾಸ್ತು ಪ್ರಕಾರ ಮನೆಯನ್ನು ಕಟ್ಟಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಪ್ರಯತ್ನವನ್ನು ಮಾಡೋದು ಅಷ್ಟೇ ಅಲ್ಲ, ಜೊತೆಗೆ ವಾಸ್ತು ಪ್ರಕಾರವನ್ನೇ ಕಟ್ತೀವಿ ಅಂತಲೂ ಹೇಳ್ಬೋದು. ಕೆಲವರು ವಾಸ್ತುವನ್ನು ಕೇಳ್ತಾರೆ, ವಾಸ್ತು ಕೇಳ್ಬಿಟ್ಟು ಮನೆ ಕಟ್ತಾರೆ, ಅವರು ಕೇಳಿ ಮಾಡುವಂತ ವಾಸ್ತು ಕೇಳಲಿಕ್ಕೆ ಮಾತ್ರ ಇರುತ್ತೆ, ಮನೆ ಒಳಗೆ ಅದು ಆ ವಾಸ್ತು ಪ್ರಕಾರವಾಗಿ ಮನೆ ಕಟ್ಟಿರೋದಿಲ್ಲ, ಅವರು ಅದು ಕೇಳಿರ್ತಾರೆ ಅಷ್ಟೇ. ಯಾರು ನನ್ನ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ, ನನ್ನ ಚಾನಲ್ ಅನ್ನು ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.